ಎಸ್ ಫ್ಯಾನ್ ಅಂತಲ್ಲ, ಕನ್ನಡದ ಫ್ಯಾನ್. ಏನಂದ್ರೆ ವಿಜಯ್ ಫಿಲಮ್ ಚೆನ್ನಾಗೇ ಇದೆ, ಆದ್ರೆ ಸ್ಟೋರಿ ಕೊಟ್ಟಿಲ್ಲ. KGF ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಬರಲ್ಲ. ಬಿಸ್ಟ್ ಯಾರ್ದು ಬಿಸ್ಟ್ ಏನು ಇಷ್ಟ ಆಗಿಲ್ಲ. ಸೂಪರ್ ಸೂಪರ್. ಏನು ಇಷ್ಟ ಆಗಿಲ್ಲ, ಎಲ್ಲ ಇದೆ ಮೂವಿಲಿ, ಏನಿಲ್ಲ ಎಲ್ಲ ಇದೆ. ನಮ್ಮ KGF ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್. ಒಂದು ಸಿನಿಮಾಗೆ 2,400 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂದರೆ ಅವ್ನು ಬ್ಲ್ಯಾಕ್ ಮನಿ ಇಟ್ಟಿರೋನೇ ಆಗಬೇಕು. ಯಾವುದು ನೋಡಿಲ್ಲ, ನಮ್ಮ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀನಿ ನೋಡಿ. ಎಲ್ರಿಗೂ ನಮಸ್ಕಾರ, ಅಸ್ತಿತ್ವಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಲೇಶ್ವರಂ ಸರ್ಕಲಲ್ಲಿದ್ದೀವಿ. RRR, KGF ಮತ್ತು ಬೀಸ್ಟ್ ಮೂರು ಫಿಲಮ್ಗಳು ರಿಲೀಸ್ ಆಗಿವೆ. ಸೊ ಬೆಂಗಳೂರಿನಲ್ಲಿ ಯಾವ ಒಂದು ಫಿಲಮ್ಗೆ ಕ್ರೇಜ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಹತ್ರ ಮಾತಾಡಿಸಿ ಯಾವ ಒಂದು ಮೂವಿಗೆ ಕ್ರೇಜ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಆಗಲಿ ಸೌಂಡ್ ನನಗೆ ಬಾಹುಬಲಿ ಕಂಪೇರ್ ಮಾಡಿದ್ರೆ RRR ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ KGF ಚೆನ್ನಾಗಿರುತ್ತೆ ಅನಿಸ್ತಿದೆ ನನಗೆ. ಎರಡೂ ಚೆನ್ನಾಗಿದೆ. KGF. ಓಕೆ. ಸೊ ಎಸ್ ಫ್ಯಾನ್ ನೀವು? ಎಸ್ ಫ್ಯಾನ್ ಅಂತಲ್ಲ, ಕನ್ನಡದ ಫ್ಯಾನ್. ಹಂಗಾಗಿ KGF ಮಾತ್ರ ರಿಪೀಟ್, ಐ ಮೀನ್ ಹೆಸರೇ ನೋಡಬೇಕು ಅಂತ ನಾವು ರೆಡಿ ಆಗಿದ್ದೀವಿ. ನೋಡೋಣ ಯಾವಾಗ ಸಿಗುತ್ತೋ ಅವಾಗ ಹೋಗಕ್ಕೆ ರೆಡಿ. KGF ಬಂದು ಫಸ್ಟೇ ಫೇಮಸ್ಸು. ಅದು ಯಾವತ್ತೇ ರಿಲೀಸ್ ಮಾಡಲಿ, ಯಾವತ್ತೇ ರಿಲೀಸ್ ಆಗದೆ ಹೋಗಲಿ, ಅದು ಯಾವತ್ತಿದ್ರೂ ಇಟ್ಟೆ. ಆ ಫಿಲಮ್ಗೇನು ಏನು ಹೇಳಂಗೆ ಇಲ್ಲ. ಯಾಕಂದರೆ ಇದು ಫಿಲಮ್ ಚಾಂಬರ್ಗೆ ತೊಗೊಂಡು ಹೆಸರು ಕೊಟ್ಟ ಫಿಲಮ್ ಅಂದರೆ ಅದೇನೆ ಆಯ್ತಪ್ಪ. ಬೀಸ್ಟಿಗಿನ್ನ ಇವ್ರದೇ ಯಾವುದು ಇಷ್ಟೇ ಫಿಲಮ್ ಚೆನ್ನಾಗಿರೋದು ವಿಜಯ್ ನೋಡಿದಿರಿ. ಯಾಕಂದ್ರೆ ವಿಜಯ್ ಫ್ಯಾನ್ಸೇ, ವಿಜಯ್ ನೋಡಿದಿರಿ. ವಿಜಯ್ ಇದು ಫಿಲಮ್ ಏನಂದ್ರೆ ವಿಜಯ್ ಫಿಲಮ್ ಚೆನ್ನಾಗೇ ಇದೆ, ಅದ್ರ ಸ್ಟೋರಿ ಕೊಟ್ಟಿಲ್ಲ. ನಾನು ಯಾವುದೇ ಇದ್ರೆ KGF ಆಗೋದು, ಬೇರೆ ಯಾವುದು ಆಗಲ್ಲ. KGF ನೋಡಬೇಕು ಅಂತ ಹೆಸರು ಮಾಡಬೇಕು. ಹೆಸರು ಬೆಳಿಬೇಕು, ಇನ್ನೂ ಬೆಳೆದವ್ರೆ ಇನ್ನೂ ಬೆಳಿಬೇಕು. ಎಲ್ಲ ನೋಡ್ತೀನಿ, ಕನ್ನಡ ಓಡ್ಬೇಕಷ್ಟೇ. RRR ನೋಡಾಯ್ತು, ಫ್ಲಾಪ್ ಆಯ್ತಲ್ಲ ಪಿಕ್ಚರ್. ಫ್ಲಾಪ್ ಆಯ್ತಮೇಲೆ ಎಲ್ಲರಿಗೂ ಯಾರಿಗೂ ಇಷ್ಟ ಆಗಿಲ್ಲ. ದುಡ್ಡು ಮಾಡ್ತು ಚೆನ್ನಾಗಿ, ಅದು ಫ್ಲಾಪ್ ಆಯ್ತು. ಎಲ್ಲರೂ ಬಯಲು ಅದೇ ಇರೋದು KGF ಎಲ್ಲ. ಇವಾಗ ಆಲ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಬಂದಮೇಲೆ ಎಷ್ಟು ಹಿಡಿಯೋಕ್ಕಾಗಲ್ಲ, ಎಷ್ಟಿಗೆ ಆ ಲೆವೆಲ್ಗೆ ಹೋಗಿದ್ದಾರೆ. ನಾನು KGF ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಯಶ್ಗೆ ತುಂಬಾ ಸ್ಟೇಟಸ್ ಇದೆ ಈಗ, ಮತ್ತೆ ನಾನು ಈ ಕೂಡ ಯಶ್ ಫ್ಯಾನು. ಎಲ್ರು KGF ನೋಡಿ ನಿಮ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋದು ಅಂದ್ರೆ ಅದ್ರಲ್ಲಿ ಅಮ್ಮನ ಸೆಂಟಿಮೆಂಟ್ ಇದೆ. ಸೊ ಅಮ್ಮನ ವ್ಯಾಲ್ಯೂ ಅದ್ರಲ್ಲಿ ತಿಳಿಯುತ್ತೆ. ಸೊ ನೀವ್ ಎಲ್ರು KGF ನೋಡಿ. ಥ್ಯಾಂಕ್ ಯು. ಸೊ ಎಷ್ಟೇ ಮೇ ಅನಿಸ್ತಾ ಇದೆ ಕನ್ನಡ ಸಿನಿಮಾ ಈ ರೇಂಜಿಗೆ ಸೌಂಡ್ ಮಾಡ್ತಾ ಇದೆ? ಆಕ್ಚುಲಿ ನಮ್ಮ ಕನ್ನಡ ಸಿನಿಮಾ ಬೇರೆ ಡಬ್ ಲ್ಯಾಂಗ್ವೇಜಸ್ ಅಲ್ಲಿ ಬಿಟ್ಟಿರೋದ್ರಿಂದ ನಮ್ಮ ಕನ್ನಡ ಸಿನಿಮಾ ಹೈಟಿಗೆ ರೀಚ್ ಆಗ್ತಿರೋದೇ KGF ಇಂದ. ಸೊ ಲೆಟ್ಸ್ ಗಿವ್ ಅ ಬಿಗ್ ಅಪ್ಲಾಸ್ ಫಾರ್ ದ ಪ್ರೊಡ್ಯೂಸರ್ ವಿಜಯ್ ಕಿರಂದೂರ್. ಆ್ಯಂಡ್ ಐ ವಾಂಟ್ ಟು ಸಿ KGF ರೈಟ್ ನೌ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್ ಐ ಡಿಂಟ್ ಸಿ. ಸೊ ಐ ವಿಲ್ ವಾಚ್ KGF. ಯು ಆಲ್ ಹ್ಯಾವ್ ಟು ವಾಚ್ KGF. ಮೂರು ತುಂಬ ಹೈಪ್ಡ್ ಮೂವೀಸ್. ಫಸ್ಟ್ ಆಫ್ ಆಲ್ ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ, ಬಟ್ ಸ್ಟೋರಿ ವೈಸ್ ನಾನು ಪ್ರಿಫರ್ ಮಾಡಲ್ಲ. ಅಂದರೆ ಅದ್ರ ಬಗ್ಗೆ ತಾಯಿ ಬಗ್ಗೆ ಒಂದು ಸ್ವಲ್ಪ ಇದೈತೆ. RRR, KGF ಮತ್ತು ಬೀಸ್ಟ್ ಮೂರು ರಿಲೀಸ್ ಆಗಿದೆ. ಯಾವ್ಯಾವ ಮೂವೀಸ್ ನೋಡಿದ್ರಿ ನೀವು? KGF. KGF. ಇನ್ನು ಮಿಕ್ಕಿದ ಎರಡು ಮೂವೀಸು? ಇಲ್ಲ ನೋಡಿಲ್ಲ. ಓಕೆ. KGF ಇಷ್ಟ ಆಯ್ತಾ ಸರ್? ತುಂಬಾ ಇಷ್ಟ ಆಯಿತು. ಏನು ಇಷ್ಟ ಆಯ್ತು ಸರ್ KGF-ಅಲ್ಲಿ ನಿಮಗೆ? ಏನು ಇಷ್ಟ ಆಗಿಲ್ಲ. ಸೂಪರ್ ಸೂಪರ್. ಏನು ಇಷ್ಟ ಆಗಿಲ್ಲ, ಎಲ್ಲ ಇದೆ ಮೂವಿಲಿ, ಏನಿಲ್ಲ ಎಲ್ಲ ಇದೆ. ಸೊ ಯಶ್ ಹೆಂಗೆ ಕಾಣಿಸ್ತಾರೆ KGF-ಗೆ? ಹಾಯ್, ಕೇಳಂಗೆ ಇಲ್ಲ. ಯಶ್ ಯಾವ ಮೂವಿಗೆ ವೆಯ್ಟ್ ಮಾಡ್ತಿದ್ದೀರಾ ಸರ್ ನೀವು? KGF ಪಾಡ್ತೀರಿ ಅಂತ ತೋರಿಸಿದಾರಲ್ಲ ಆಲ್ರೆಡಿ. ಓಕೆ. ಸೊ KGF ಬಿಟ್ಟು ಬರಲ್ಲ ನೀವು? ಬರಲ್ಲ. ಆ ರೇಂಜಿಗೆ ಕೂತ್ಬಿಟ್ಟಿದ್ದೀನಿ. ಏನು ದರ್ಶನ್ ಡಿವೋರ್ಸ್, ಕನ್ನಡ ಬೆಳೆಸ್ಬೇಕು, ಕನ್ನಡ ಬೆಳೆಸ್ಬೇಕು. ಬಟ್ ಫಿಲಮು ಅಂತ ಬಂದ್ಮೇಲೆ ಎಲ್ಲ ಇಂಡಸ್ಟ್ರಿನೂ ಒಂದೇ, ಎಲ್ಲ ಫಿಲಮ್ನು ಎಂಜಾಯ್ ಮಾಡ್ಬೇಕು. ಇಷ್ಟ ಆಯ್ತಾ ಸರ್ RRR? ತಕ್ಕ ಮಟ್ಟಿಗಿದೆ. ಯಶ್ ಅಭಿಮಾನಿಗೆ ಕನ್ನಡ ಮೂವಿ ಅಲ್ಲ, ಅದಕ್ಕೋಸ್ಕರ ಅಭಿಮಾನಿ. ಯಾವುದು ನೋಡಿಲ್ಲ, ನಮ್ಮ ಕಾಶ್ಮೀರ್ ಫೈಲ್ಸ್ ನೋಡಿದ್ದೀನಿ ನೋಡಿ. ಕಾಶ್ಮೀರ್ ಫೈಲ್ಸ್ ನೋಡೋದು ಫಸ್ಟ್, ಅದೇ ಪ್ರಿಫರೆನ್ಸ್. ಕಾಶ್ಮೀರ್ ಫೈಲ್ಸ್. ಸೊ ಏನು ಹೆಂಗ ಅನಿಸ್ತು ಸರ್ ಕಾಶ್ಮೀರ್ ಫೈಲ್ಸ್ ನೀವು ನೋಡಿ? ಭಾಳ ಚೆನ್ನಾಗಿದೆ ಕಾಶ್ಮೀರ್ ಫೈಲ್ಸ್, ಎಲ್ಲರೂ ನೋಡಲೇಬೇಕಾಗಿರುವಂಥದ್ದು. ಅರ್ಥ ಆಯ್ತಾ? ಇದು RRR, KGF, ಇನ್ನೊಂದು ಯಾವ್ದು ಹೇಳಿದ್ರೆ ಬೀಸ್ಟ್. ಆ ಬೀಸ್ಟ್ ಎಲ್ಲ ಇದೆಯಲ್ಲ, ಅದು ಇವಾಗಿನ ಮಟ್ಟಿಗೆ ಅವೆಲ್ಲ ವೇಸ್ಟು. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಕಾಶ್ಮೀರ್ ಫೈಲ್ಸ್ ನೋಡಕ್ಕೆ ಹೇಳಿ. ತಮಿಳ್ನಾಡು ನಾಂಗ Very proud to see the Kannada movie
ಇಂಟರ್ನ್ಯಾಷನಲ್ ಕ್ವಾಲಿಟಿ. ಅವರು ಇಬ್ರು ಆಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ, ಕೆ ಜಿ ಎಫ್ ಚೆನ್ನಾಗಿದೆ, ಆರ್ 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 ಚೆನ್ನಾಗಿದೆ. ಕೆ ಜಿ ಎಫ್ ಟು ವೆರಿ ಪ್ರೌಡ್. ನಮ್ಮ ಕನ್ನಡ ಮೂವಿ ಇಷ್ಟು ವರ್ಲ್ಡ್ ವೈಡ್ ರಿಲೀಸ್ ಆಗಿ ಇಷ್ಟು ಅದು ಮಾಡಿದೆ ಅಂತ ತುಂಬ ಹೆಮ್ಮೆ. 2400 rupees ಫಾರ್ ಗೋಲ್ಡ್ ಇದು ಇದರಲ್ಲಿ ಪಿ ವಿ ಆರ್ ಅಲ್ಲಿ ಏನದು? ಒಂದು ಸಿನಿಮಾಗೆ 2400 rupees ಕೊಟ್ಟು ಹೋಗ್ಬೇಕು ಅಂದರೆ ಅವ್ನು ಬ್ಲ್ಯಾಕ್ ಮನಿ ಇಟ್ಟಿರೋನೇ ಆಗಬೇಕು. ನೀವು ನಾವು ಯಾರಿಗೂ ಹೋಗೋಕ್ಕಾಗಲ್ಲ ಅಲ್ವಾ? Part 1 and KGF Part 2. I think my friend is watching that tonight. Okay. Yeah. So I suggest you to watch KGF. I'll check it out. Okay. Yeah. Thank you so much. Yeah. Your name? I'm Michael. Thank you. Thank you so much. ಯಸ್, ನೋಡಿದ್ರಲ್ಲ ಎಲ್ರಿಗೂ ಯಾವ ಮೂವಿ ಜಾಸ್ತಿ ಇಷ್ಟ ಆಗಿದೆ ಅಂತ. ಹಾಗೆ ನಿಮಗೆ ಯಾವ ಮೂವಿ ಜಾಸ್ತಿ ಇಷ್ಟ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ, ಲೈಕು ಶೇರು ಮಾಡೋದನ್ನು ಮರಿಬೇಡಿ. ಗುಡ್ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.